ಕಿಡ್ನಾಪ್ ಕೇಸ್ನಲ್ಲಿ ಬಂಧನ ಭೀತಿಯಿಂದ ಭವಾನಿ ರೇವಣ್ಣ ನಾಪತ್ತೆಯಾಗಿದ್ದಾರೆ. ಹೈಕೋರ್ಟ್ನಲ್ಲಿ ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ಹಾಗಾಗಿ ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ತಮ್ಮ ವಕೀಲರ ಮೂಲಕ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಿರೀಕ್ಷಣಾ ಜಾಮೀನು ಸಿಗದೇ ಇದ್ರೆ ಎಸ್ಐಟಿ ಮುಂದೆ ಶರಣಾಗೋಕೆ ತಂತ್ರವನ್ನು ಹೆಣಿತಾ ಇದ್ದಾರೆ. ಈಗಾಗಲೇ ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ ಭವಾನಿ ಹಾಗೆ ಕುಟುಂಬಸ್ಥರು. ಅನಾರೋಗ್ಯದ ಕಾರಣ ನೀಡಿ ಕಾಲಾವಕಾಶ ಕೇಳಲು ಭವಾನಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಕಾಲಾವಕಾಶ ನೀಡಲು ಎಸ್ಐಟಿ ಅಧಿಕಾರಿಗಳು ನಿರಾಕರಿಸ್ತಾ ಇದ್ದಾರೆ. ಗಂಭೀರವಾದಂತಹ ಪ್ರಕರಣ ಇದು. ಹಾಜರಾದರೆ ಬಂಧನ ಫಿಕ್ಸ್ ಅನ್ನೋದು ಭವಾನಿಗೂ ಕೂಡ ಈಗ ಖಚಿತ ಆಗಿದೆ. ಭವಾನಿ ರೇವಣ್ಣ ಅವರು ಖಚಿತಪಡಿಸ್ಕೊಂಡಿದ್ದಾರೆ ಅದನ್ನು. ಅರ್ಜಿ ಏನಾದರೂ ತಿರಸ್ಕೃತ ಆದರೆ ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಯಾಕಂತಂದರೆ ಅವ್ರಿಗೆ ಕಾಲಾವಕಾಶವನ್ನು ಕೊಟ್ಟಿದ್ರು, ನೋಟಿಸ್ ಕೊಟ್ಟಿದ್ರು, ಅದು ಕೂಡ ನೋಟಿಸ್ ಡೇಟು ಮುಕ್ತಾಯ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಹಾಕಿದ್ರು, ಅದು ಈಗ ವಜಾ ಆಯಿತು. ಈಗ ಹೈಕೋರ್ಟ್ ಮೊರೆ ಇವತ್ತು ವಿಚಾರಣೆಗೆ ಬರುತ್ತೆ. ಅದು ಭವಾನಿ ರೇವಣ್ಣ ಅವರು ಈಗ ಎಲ್ಲೋ ಕೂತ್ಕೊಂಡು ತಮ್ಮ ವಕೀಲರ ಮೂಲಕ ಕಾನೂನಾತ್ಮಕವಾಗಿ ಪಾರಾಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗೇನಾದರೂ ಹೈಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿ ತಿರಸ್ಕೃತ ಆದರೆ, ವಜೆ ಆದರೆ ರೇವಣ್ಣ, ಭವಾನಿ ರೇವಣ್ಣ ಅವರ ಬಂಧನ ಖಚಿತ. ಎಲ್ಲ ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಹಾಸನ, ಮೈಸೂರು, ಬೆಂಗಳೂರು, ಎಲ್ಲ ಕಡೆ. ಸಾಲಿಗ್ರಾಮದಲ್ಲಿಲ್ಲ, ಹಾಸನದಲ್ಲಿಲ್ಲ, ಹೊಳೆನರಸೀಪುರದಲ್ಲಿಲ್ಲ. ಈ ಕಿಡ್ನಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು. ಆ ಕೆ ಆರ್ ನಗರ ಒಂದು ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗಿದು. ಆಡಿಯೋ ಕ್ಲಿಪ್ಪಿಂಗ್ಗಳು ಕೂಡ ಎಸ್ ಐ ಟಿ ಮುಂದೆ ಇದ್ದಾವೆ. ಅವರ ಹತ್ರ ಎಲ್ಲ ಸಾಕ್ಷಿಗಳಿದ್ದಾವೆ. ಅವರ ಪರವಾದಂಥ ವಕೀಲರು ಕೂಡ ಬಲವಾದಂಥ ವಾದವನ್ನು ಮಂಡಿಸಿದರು. ಬಂಧನದ ಭೀತಿ ಶುರುವಾಗಿದೆ ಭವಾನಿ ರೇವಣ್ಣ ಅವರಿಗೆ. ಈಗ ಹೈಕೋರ್ಟ್ನಲ್ಲೂ ಕೂಡ ಇವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಯಾಕೆಂದರೆ ಅಲ್ಲಿ ವಿಚಾರಣೆಗೆ ಸಹಕರಿಸಬೇಕಾಗಿತ್ತು, ಅವರು ತನಿಖೆಗೆ ಹಾಜರಾಗಬೇಕಾಗಿತ್ತು. ಆದರೆ ಈ ರೀತಿ ಕಣ್ತಪ್ಪಿಸಿಕೊಂಡು ಭವಾನಿ ರೇವಣ್ಣ ಅವರು ಓಡಾಡ್ತಾ ಇದ್ದಾರೆ. ಎಸ್ ಐ ಟಿ ನಾಲ್ಕು ಟೀಮನ್ನು ರಚನೆ ಮಾಡಿಕೊಂಡು ಎಲ್ಲ ಕಡೆ ಅವರು ಮನೆ ಮುಂದೆ ಕಾದು ಕಾದು ಸುಸ್ತಾಗಿ ವಾಪಸ್ ಬರ್ತಾ ಇದ್ದಾರೆ. ಎಲ್ಲೂ ಪತ್ತೆ ಇಲ್ಲ. ಮೊಬೈಲ್ ಟ್ರೇಸ್ ಮಾಡ್ತಾ ಇದ್ದಾರೆ, ಆದರೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಭವಾನಿ ರೇವಣ್ಣ.